ನಮಸ್ಕಾರ, ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಶುಚಿ ರುಚಿಯಾದ ಅಡುಗೆಗೆ ಉಡುಪಿಯ ಜನ ಸುಪ್ರಸಿದ್ಧ. ನಮ್ಮ ದಕ್ಷಿಣ ಭಾರತದಲ್ಲಿ ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ಶೈಲಿಯ ಸಾಂಬಾರ್ನ ಮಾಡ್ತಾರೆ. ಸಾಂಬಾರ್ ಇಲ್ಲದೆ ಯಾವ ಭೋಜನ ಪೂರ್ಣನೇ ಆಗಲ್ಲ ಅಲ್ವಾ? ಅದರಲ್ಲೂ ಉಡುಪಿಯ ಸಾಂಬಾರ್ ಅಂದರೆ ಜನರಿಗೆ ತುಂಬ ಇಷ್ಟ. ಯಾಕಂದರೆ ಇದನ್ನು ಹುರಿದ ಮಸಾಲೆ ಹಾಕಿ ಮಾಡ್ತಾರೆ. ಅದಕ್ಕೆ ತುಂಬ ಜನ ಉಡುಪಿಯ ಉಪಹಾರಗಳನ್ನು ಕೂಡ ಹುಡುಕೊಂಡು ಹೋಗ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ಮನೆಯಲ್ಲೇ ರುಚಿ ರುಚಿಯಾಗಿ ಉಡುಪಿ ಸಾಂಬಾರ್ ಹೇಗೆ ಮಾಡೋದನ್ನ ಕಲಿಯೋಣ. ಉಡುಪಿ ಸಾಂಬಾರ್ಗೆ ಬೇಕಾಗಿರುವ ಪದಾರ್ಥಗಳು: ತೊಗರಿಬೇಳೆ, ಬೆಂಡೆಕಾಯಿ, ಕುಂಬಳಕಾಯಿ, ಈರುಳ್ಳಿ, ಬದನೆಕಾಯಿ, ಒಣಮೆಣಸಿನಕಾಯಿ, ಕಾಯಿ ತುರಿ, ಹುಣಸೆಹಣ್ಣಿನ ರಸ, ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪಿನ ಬೀಜ ಅಥವಾ ಧನಿಯಾ, ಮೆಂತೆ, ಬೆಲ್ಲ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ. ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆನ ತೊಳ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಂದ ಮೇಲೆ ಸ್ಪೂನ್ನಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಪೇಸ್ಟ್ ಹದಕ್ಕೆ ಬರಬೇಕು. ನುಣ್ಣಗಾಗಬೇಕು ಚೆನ್ನಾಗಿ ಬೇಳೆ. ಇದನ್ನು ಎರಡು ವಿಸಲ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಮಸಾಲೆಗೆ ಹುರ್ಕೊಳ್ಳೋಣ. ಒಂದು ಪ್ಯಾನನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಚಮಚ ಮೆಂತೆ, ಒಂದು ಚಮಚ ಉದ್ದಿನಬೇಳೆ, ಒಂದು ಚಮಚ ಕೊತ್ತಂಬರಿ ಬೀಜ ಅಥವಾ ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಕಾಯಿ ತುರಿನ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಈ ಮಿಶ್ರಣವನ್ನ ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನ ರುಬ್ಕೊಳ್ಳೋಣ. ಬಿಸಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಖಾರ ಇಷ್ಟ ಆದರೆ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಜೀರಿಗೆ, ರುಚಿಗೆ ಸ್ವಲ್ಪ ಹಿಂಗು. ಈರುಳ್ಳಿ ಕರಿಬೇವು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ.
ಇದಕ್ಕೆ ಬೇಕಂದ್ರೆ ಸ್ವಲ್ಪ ಟೊಮ್ಯಾಟೋನು ಹಾಕ್ಕೊಳ್ಬೋದು. ನಾನು ಟೊಮ್ಯಾಟೋ ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೋ ಮೆತ್ತಗಾದ್ಮೇಲೆ ಸ್ವಲ್ಪ ತರಕಾರಿ ಹಾಕ್ಕೊಳ್ಳೋಣ. ಈಗ ಮೆತ್ತಗಾಗಿದೆ, ಎಲ್ಲ ತರಕಾರಿನೂ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ, ಬದನೆಕಾಯಿ, ಕುಂಬಳಕಾಯಿ, ಬೇಕಾದರೆ ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನೀರು ಹಾಕ್ಕೊಳ್ಳಿ. ತರಕಾರಿ ಬೇಯೋವರೆಗೂ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ತರಕಾರಿ ಬೆಂದಿದೆ. ಈಗ ಇದಕ್ಕೆ ಹುಣಸೆ ರಸ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ, ಈಗ ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರಾಗಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇದನ್ನೊಂದು 5 ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿ ಉಡುಪಿ ಸಾಂಬಾರು ತಯಾರಾಗುತ್ತೆ. ಬಿಸಿ ಬಿಸಿಯಾಗಿರೋ ಘಮ್ ಅಂತಿರೋ ಉಡುಪಿ ಸಾಂಬಾರು ಸವಿಯಲು ಸಿದ್ಧ. ಇದರಲ್ಲಿರೋ ತರಕಾರಿ ಮತ್ತು ತೊಗರಿ ಬೇಳೆ ಹಾಕಿರೋದ್ರಿಂದ ಸಾಕಷ್ಟು ಪೌಷ್ಟಿಕಾಂಶಗಳು ಕೂಡ ಇರುತ್ತೆ. ಇದನ್ನು ನೀವು ಇಡ್ಲಿ ಅಥವಾ ಅನ್ನ ಜೊತೆ ಕೂಡ ಸವಿಬೋದು. ಎಷ್ಟು ಸುಲಭವಾಗಿ ಮಾಡೋದು ಅಂತ ಹೇಳ್ಕೊಟ್ನಲ್ಲ, ಆದ್ದರಿಂದ ನೀವು ಉಡುಪಿ ಹೋಟ್ಲುಗಳನ್ನ ಹುಡುಕೊಂಡು ಹೋಗಲೇಬೇಕಾಗಿಲ್ಲ. ಮನೆಯಲ್ಲೇ ಇದನ್ನ ಮಾಡಿಬಿಟ್ಟು ಆರಾಮಾಗಿ ಸವಿಸ್ಬೋದು.